ಈಗ ಸರ್ಕಾರ ಹೇಳ್ತಾ ಇದೆ, ಕಾಂಗ್ರೆಸ್ ಸರ್ಕಾರ ನಿನ್ನೆ ಅವರ ವಕೀಲರು ಹೈಕೋರ್ಟ್ನಲ್ಲಿ ವಾದ ಮಾಡಿದ್ದು ನೋಡಿದೆ, ಅಬ್ರಾಹಿಂ ಅವರ ಬ್ಯಾಕ್ಗ್ರೌಂಡ್ ಬಗ್ಗೆ ಪ್ರಶ್ನೆ ಮಾಡ್ಕೊಂಡಿದ್ದಾರೆ. ಬ್ಲ್ಯಾಕ್ ಮೇಲರು ಇದೆಲ್ಲ ಈಗ ಹೇಳಿದ್ದೀರಿ. ಸಿದ್ದರಾಮಯ್ಯ ಅವರೇ, ನಾನು ನಿಮ್ಮನ್ನು ಕೇಳ್ತೇನೆ, ನೀವು 2014 ಮುಖ್ಯಮಂತ್ರಿ ಆದ ಮೇಲೆ 13 ಎಸ್ಐಟಿನಿಂದ ತನಿಖೆ ಮಾಡ್ತೀನಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಮುಂದೆ ನಿಮ್ಮ ಸರ್ಕಾರ ಯಾವ ವಿಷಯಗಳ ಬಗ್ಗೆ ಅರ್ಜಿ ಹಾಕಂಡ್ರಿ ಎಸ್ಐಟಿ ಮುಖಾಂತರ? ಇದೇ ಅಬ್ರಾಹಿಂ ಅವರು ಸುಪ್ರೀಂ ಕೋರ್ಟ್ ಮುಂದೆ ಹೋಗಿ ಅರ್ಜಿ ಹಾಕಿದ್ದ ಆ ಒಂದು ಅರ್ಜಿಗಳ ಬಗ್ಗೆ ತಾನೇ ತನಿಖೆಗೆ ನೀವು ಆದೇಶ ಮಾಡ್ತೀವಿ ಅಂತ ಕೋರ್ಟ್ ಮುಂದೆ ಹೋಗಿದ್ದು ಎಸ್ಐಟಿ ಮುಖಾಂತರ. ಈಗ ಅಬ್ರಾಹಿಂ ಅವರು ನಿಮಗೆ ಬ್ಲ್ಯಾಕ್ ಮೇಲರ್ ಅಂತ ಕಾಣ್ತಾ ಇದೆ, ಅವತ್ತು ಅವರಿಗೆ ನಿಮ್ಗೆ ಹೀರೋ ಅಬ್ರಾಹಿಂ ಅವರು. ಅಬ್ರಾಹಿಂ ಏನು ಮಾಡಿದ್ರು, ಇಲ್ಲಿ ನಿಮ್ಮ ಕೋರ್ಟ್ ಹಾಲ್ ನಂಬರ್ 23 ರಲ್ಲಿ 2011 ಅವರು ಕೋರ್ಟ್ಗೆ ಹೋಗ್ತಾರೆ. 3/12/2011 ಅಡಿಷನಲ್ ಸಿಟಿ ಸಿವಿಲ್ ಅಂಡ್ ಸೆಷನ್ಸ್ ಕೋರ್ಟ್ 23 ಕೋರ್ಟ್ ಹಾಲ್ ನಂಬರ್, ಅಲ್ಲಿ ಅವರು ಪ್ರೈವೇಟ್ ಕಂಪ್ಲೇಂಟ್ನ ಫೈಲ್ ಮಾಡ್ತಾರೆ. ಆ ಪ್ರೈವೇಟ್ ಕಂಪ್ಲೇಂಟ್ನ ಫೈಲ್ ಮಾಡಿದ್ದು ಎಸ್ ಎಂ ಕೃಷ್ಣ ಅವರ ಮೇಲೆ, ಎಚ್ ಡಿ ಕುಮಾರಸ್ವಾಮಿ ಮೇಲೆ, ಧರ್ಮಸಿಂಗ್ ಅವರ ಮೇಲೆ. ಅಲ್ಲಿ ಆ 23 ಕೋರ್ಟ್ ಹಾಲ್ನಲ್ಲಿ, ಅಡಿಷನಲ್ ಸಿಟಿ ಸಿವಿಲ್ ಅಂಡ್ ಸೆಷನ್ ಕೋರ್ಟ್ ಹಾಲ್ನಲ್ಲಿ ನೀವು ಲೋಕಾಯುಕ್ತ ಇನ್ವೆಸ್ಟಿಗೇಟ್ ಏನು ಮಾಡಿದ್ದಾರೆ, ನೀವು ಅಲ್ಲೇ ಲೋಕಾಯುಕ್ತ ಮುಂದೆ ಅರ್ಜಿ ಹಾಕೊಳ್ಳಿ ಅಂದರು, ಇನ್ವೆಸ್ಟಿಗೇಷನ್ಗೆ ಕೇಸ್ ಅಲ್ಲೇ ಮಾಡ್ಕೊಳ್ಳಿ ಅಂತ 3/12/2011 8/12/2011 ಇದೇ ಪ್ರಿವೆನ್ಷನ್ ಕರಪ್ಷನ್ ಆಕ್ಟಲ್ಲಿ, ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟಲ್ಲಿ ಫಾರೆಸ್ಟ್ ಕನ್ಸರ್ವೇಷನ್ ಆಕ್ಟು ಇದೆಲ್ಲ ಇದೆಲ್ಲ ಡೀಟೇಲ್ ಬೇಡ, ಇದೆಲ್ಲವನ್ನ ಇಟ್ಕೊಂಡು ಎಸ್ ಎಂ ಕೃಷ್ಣ, ಧರ್ಮಸಿಂಗು, ಕುಮಾರಸ್ವಾಮಿ ಮತ್ತು ಅನದರ್ 11 ಅದರ್ ಮೆಂಬರ್ಸ್ ಎಲ್ಲರ ಮೇಲೂ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಲೋಕಾಯುಕ್ತ ಮುಂದೆ ಹೋದರು, ಲೋಕಾಯುಕ್ತ ಕೋರ್ಟ್ಗೆ. ಇದು ಬ್ಯಾಕ್ಗ್ರೌಂಡಲ್ಲಿ ಇರ್ತಕ್ಕಂಥದ್ದು. ಇದು